ಹಾಯ್ ಸ್ನೇಹಿತರೆ ಈಗ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಹದಿನೆಂಟರ ಪ್ರಚಲಿತ ಘಟನೆಗಳು ಭಾಗ ಮೂರನ್ನು ನೋಡೋಣ ನೋಡಿ ಈಗಾಗಲೇ ಭಾಗ ಒಂದು ಮತ್ತು ಭಾಗ ಎರಡನ್ನು ಪ್ರಸಾರ ಮಾಡಿದ್ದೇವೆ ಅವುಗಳ ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ನೀವು ವಿಡಿಯೋದ ಟೈಟಲನ್ನು ಕ್ಲಿಕ್ ಮಾಡಿದಾಗ ಆ ಡಿಸ್ಕ್ರಿಪ್ಷನ್ ಹೊರ ಬರುತ್ತೆ ಹಾಗೆಯೇ ಇತರ ಎಲ್ಲ ಸೆಪ್ಟೆಂಬರ್ ತಿಂಗಳ ಸೆಪ್ಟೆಂಬರ್ ಅಲ್ಲದೆ ಹಾಗೆ ಜೂನ್ ತಿಂಗಳಲ್ಲಿ ಹಾಗೆಯೇ ಏಪ್ರಿಲ್ ಮೇ ತಿಂಗಳಲ್ಲಿ ಹಾಗೆ ಜನವರಿ ತಿಂಗಳಲ್ಲಿ ಇರುವಂಥ ಪ್ರಸಿದ್ಧ ಘಟನೆಗಳನ್ನು ಪ್ರಸಾರ ಮಾಡಿದ್ದೇವೆ ಅವುಗಳ ಲಿಂಕನ್ನು ಕೊಟ್ಟಿದ್ದೇನೆ ಅವುಗಳು ಕೂಡ ತಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಹೆಚ್ಚು ಜನರು ನೋಡಿದಾಗ ಏನಾಗುತ್ತೆ ನಮಗೂ ಕೂಡ ಹೆಚ್ಚು ವಿಡಿಯೋವನ್ನು ಮಾಡುವಂತಹ ಪ್ರೋತ್ಸಾಹ ಸಿಗುತ್ತೆ ಈಗ ನಾವು ಮುಂದುವರೆಯೋಣ ಸ್ನೇಹಿತರೆ ನೋಡಿ ಈ ಚಿತ್ರದಲ್ಲಿ ಕಾಣ್ತಿರುವಂತಹ ವ್ಯಕ್ತಿ ಯಾರು ಅಂತಂದರೆ ಇವರು ಪ್ರೊಫೆಸರ್ ಅರುಲಯ್ಯ ಚೆನ್ನಯ್ಯ ಅವರಿಗೆ ಅಮೆರಿಕದ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆಯವರು ಔಟ್ಸ್ಟ್ಯಾಂಡಿಂಗ್ ಇನ್ವೆಸ್ಟಿಗೇಟರ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಇವರ ಹೆಸರು ಪ್ರೊಫೆಸರ್ ಅರುಲ್ ಚಿನ್ನಯ್ಯ ಅಂತ ಇವರೇನು ಮಾಡಿದ್ದಾರೆ ಅಂತಂದರೆ ಇವರು ಕ್ಯಾನ್ಸರ್ ರೋಗದ ಅತ್ಯಾಧುನಿಕ ಪರ ಪರೀಕ್ಷೆಗಳು ಹಾಗೂ ಚಿಕಿತ್ಸೆಗಳಿಗೆ ನಾಂದಿ ಹಾಡಬಲ್ಲ ಸಂಶೋಧನೆಯಲ್ಲಿ ಮಹತ್ವದ ಮೈ ಮೈಲಿಗದನ್ನು ಸಾಧಿಸುತ್ತಾರೆ ಇವರು ಭಾರತದ ಮೂಲದವರು ಇವರು ಕ್ಯಾನ್ಸರ್ ವಿಷಯದಲ್ಲಿ ಒಂದು ಮಹತ್ತರವಾದಂತಹ ಒಂದು ಸಂಶೋಧನೆ ಮಾಡಿದ್ದಾರೆ ಅನ್ನೋಕ್ಕೋಸ್ಕರ ಔಟ್ಸ್ಟ್ಯಾಂಡಿಂಗ್ ಇನ್ವೆಸ್ಟಿಗೇಟರ್ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ ಅಲ್ವಾ ಸ್ನೇಹಿತರೆ ಹಾಗೆಯೇ ಈಗ ಮುಂದುವರೋಣ ಈ ಚಿತ್ರದಲ್ಲಿ ಕಾಣ್ತಿರೋರು ಒಬ್ಬರು ಸುಪ್ರಸಿದ್ಧ ವಿಜ್ಞಾನಿ ಇವರು ಇವರ ಹೆಸರು ಎಸ್ ನಂಬಿ ನಾರಾಯಣ್ ಅಂತ ಇವರಿಗೆ ಎಪ್ಪತ್ತಾರು ವರ್ಷ ಇತ್ತೀಚೆಗೆ ಕೇರಳ ಸರ್ಕಾರ ಇವರಿಗೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹೊತ್ತಿಗೆ ಇವರನ್ನ ಬಂಧಿಸಲ್ಪಟ್ಟಿತ್ತು ಅಂದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಟೆಕ್ನಾಲಜಿನ ಬೇರೆ ದೇಶಗಳಿಗೆ ಇವರು ಮಾರಿದರು ಅಂತ ಮಾಲ್ಡೀವ್ಸ್ ಪ್ರಜೆಗಳಿಗೆ ಇವರು ಮಾರಿದ್ದಾರೆ ರಾಕೆಟ್ ಮತ್ತು ಇತರ ಪ್ರಮುಖ ರಹಸ್ಯ ಮಾತಿಗಳನ್ನು ನೀಡಿದ ಮಾಹಿತಿಗಳನ್ನು ಮಾರಿದ್ದಾರೆ ಅನ್ನೋವಂಥ ಒಂದು ಗುಮಾನೆಯ ಇದರಲ್ಲಿ ಇವರನ್ನ ಬಂಧಿಸಲಾಗಿತ್ತು ಹಾಗಾಗಿ ಹಾಗೆಯೇ ಐವತ್ತು ದಿನ ಇವರು ಕಸ್ಟಡಿಯಲ್ಲಿ ಕೂಡ ಇಟ್ಕೊಂಡಿರ್ತಾರೆ ಈ ವಯಸ್ಸಿನ ಇವರನ್ನು ಈಗ ಇತ್ತೀಚೆಗೆ ಏನು ಮಾಡಿದೆ ಸುಪ್ರೀಂ ಕೋರ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಇವರನ್ನು ಆರೋಪದಿಂದ ಮುಕ್ತಗೊಳಿಸಿದೆ ಹಾಗೆ ಇವರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಅಂತ ಕೇರಳ ಸರ್ಕಾರಕ್ಕೆ ಕೋರ್ಟು ಏನು ಮಾಡಿದೆ ಸೂಚನೆಯನ್ನು ಕೊಟ್ಟಿದೆ ಈ ರೀತಿ ನ್ಯಾಯಮೂರ್ತಿಯಾದಂಥ ಡಿ ಕೆ ನೇತೃತ್ವದ ಸಮಿತಿ ರಚಿಸಲು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವ ನ್ಯಾಯಪೀಠ ಶುಕ್ರವಾರ ಆದೇಶ ನೀಡಿದೆ ಅಂದರೆ ಅದು ಏನು ಮಾಡಿದೆ ಈ ಇದರ ಬಗ್ಗೆ ಒಂದು ಪರಿಶೀಲನೆ ನಡೆಸೋಕೋಸ್ಕರ ಕೇರಳದ ಪೊಲೀಸ್ ಕ್ರಮದ ಬಗ್ಗೆ ಪರಿಶೀಲನೆ ನಡೆಸಿ ಸುಪ್ರೀಂ ಕೋರ್ಟಿಗೆ ಮಾಹಿತಿ ಕೊಡಬೇಕು ಅಂತ ಒಂದು ಡಾಕ್ಟರ್ ಡಿ ಕೆ ಜೈನ್ ನೇತೃತ್ವದ ಸಮಿತಿ ರಚಿಸಲು ನ್ಯಾಯ ನ್ಯಾಯಪೀಠ ಆದೇಶನ ನೀಡಿದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಏನಾದರೂ ಡೌಟ್ ಇದೆಯಾ ಸ್ವಲ್ಪ ಕನ್ಫ್ಯೂಷನ್ ಆಗಿ ಹೇಳಿದೆ ಅಂತ ಅನ್ನಿಸುತ್ತೆ ಹಾಗೇನಿಲ್ಲ ಇವ್ರ ಮೇಲೆ ಏನೆಲ್ಲ ಕಾರ್ಯಕ್ ಮಾಡಲಾಯ್ತಲ್ಲ ಅದನ್ನು ಇವ್ರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇವ್ರದ್ದು ತಪ್ಪಿಲ್ಲ ಅಂತ ಘೋಷಣೆ ಮಾಡ ಆಗಿ ಕ್ರಮದ ವಿರುದ್ಧ ಒಂದು ಒಂದು ಏನು ಮಾಡಿದೆ ಡಿ ಕೆ ಜೈನ್ ನೇತೃತ್ವದ ಸಮಿತಿಯನ್ನು ರಚಿಸಿದೆ ಆದರೆ ಅವರು ಪೊಲೀಸ್ರ ಮೇಲೆ ಯಾಕೆ ಹೇಗೆ ಮಾಡಿದರು ಅಂತ ತಿಳ್ಕೊಳೋಕೋಸ್ಕರ ಹಾಗೆಯೇ ನೀವು ಚಿತ್ರದಲ್ಲಿ ಕಾಣ್ತಿರೋ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಇವರು ಸ್ವಚ್ಛತೆಯೇ ಸೇವೆ ಸ್ವಚ್ಛತಾ ಸ್ವಚ್ಛತೆಯೇ ಸೇವೆ ಅನ್ನುವಂತಹ ಒಂದು ಶ ಕಾರ್ಯಕ್ರಮವನ್ನು ಶನಿವಾರ ಅವರು ಹದಿನಾರನೇ ತಾರೀಕು ಸೆಪ್ಟೆಂಬರ್ನಲ್ಲಿ ಆರಂಭಿಸಿದ್ದಾರೆ ಇವರು ಏನು ಮಾಡಿದರು ಒಂದು ಸಾಮಾನ್ಯ ಬೆಂಗಾವಲು ಟ್ರಾಫಿಕ್ ಜೊತೆಗೆ ಪಹರ್ಗಂಜ್ನಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಹೈಯರ್ ಸೆಕೆಂಡರಿ ಶಾಲೆ ಅವ್ರು ಓದಿದಂಥ ಸೆಕೆಂಡರಿ ಶಾಲೆಯಲ್ಲಿ ಮೈದಾನವನ್ನು ಸ್ವಚ್ಛಗೊಳಿಸಿದರು ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಈಗಾಗಲೇ ಆಚರಿಸಿದ್ದೇವೆ ನೂರ ಐವತ್ತನೇ ದಿನಾಚರಣೆ ಇದೆ ಅದರ ಪ್ರಯುಕ್ತ ಇವರೇನು ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೈದು ಸೆಪ್ಟೆಂಬರ್ ತಿಂಗಳಿಂದ ಹದಿನೈದು ದಿನಗಳ ಒಂದು ಸ್ವಚ್ಛತಾ ಹಿ ಸೇವಾ ಕ್ಯಾಂಪೇನನ್ನು ಆರಂಭಿಸಿದ್ದಾರೆ ಈಗ ಮುಂದೆ ಹೊರಡೆ ಹೊರಡ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ನೀವು ಎಲ್ಲ ಕೇಳ್ಪಡ್ತಾ ಇದ್ದೀರಿ ಆದರೆ ಆಯೋಗಕ್ಕೆ ಜನಸಾಮಾನ್ಯರು ದೂರ ಕೊಡೋದು ಅಷ್ಟು ಸುಲಭ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ತಡೆಯೋಕ್ಕೋಸ್ಕರ ಏನು ಮಾಡಿದೆ ಅಂದರೆ ಜನಗಳ ಪಾಲ್ಗೊಳ್ಳಿಕೆ ಹೆಚ್ಚು ಮಾಡೋಕ್ಕೋಸ್ಕರ ಒಂದು ನಮ್ಮ ಚುನಾವಣಾ ಆಯೋಗ ಒಂದು ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಜಾರಿಗೆ ತಂದಿದೆ ಇದರ ಬಗ್ಗೆ ಪರೀಕ್ಷೆಯಲ್ಲಿ ಬರಬಹುದು ಆ ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂತ ಅಂದರೆ ಸಿ ವಿಝಲ್ ಅಂತ ಸಿ ವಿಝಿಲ್ ಅಂತ ಈ ಅಪ್ಲಿಕೇಶನನ್ನು ಅದು ತಂದಿದೆ ಅದನ್ನು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಹಾಗೂ ಮಿಜೋರಾಂ ವಿಧಾನಸಭಾ ಚುನಾವಣೆ ವೇಳೆ ಬಳಸಲಾಗುತ್ತೆ ಹಾಗೆಯೇ ಮೊನ್ನೆದಂಥ ಕರ್ನಾಟಕದಲ್ಲೂ ಕೂಡ ನಡೆಸಿದಂತಹ ಎಲೆಕ್ಷನಲ್ಲಿ ಬಳಸಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ ಇದೇನು ಮಾಡುತ್ತೆ ನೀವು ಒಂದು ಒಂದು ಮಾಹಿತಿ ಅದೊಂದು ಫೋಟೋ ಅದ್ರ ತಗೊಂಡು ಅಥವಾ ಅದರ ವಿಡಿಯೋವನ್ನು ತಗೊಂಡು ಈ ಅಪ್ಲಿಕೇಶನ್ ಮೂಲಕ ನೀವು ಅಪ್ಲೋಡ್ ಮಾಡ್ಬೋದು ಒಂದು ನೂರು ನಿಮಿಷದಲ್ಲಿ ನಿಮ್ಮ ಏನು ಕ್ರಮ ಕೈಗೊಂಡಿರ್ವಿ ತಾವು ಕಳಿಸಿದ ಫೋಟೋ ಅಥವಾ ವಿಡಿಯೋದು ಫುಟೇಜ್ ಆಧಾರದ ಮೇಲೆ ಅಂತ ಏನು ಮಾಡ್ಬೋದು ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ ಇದರ ಹೆಸರು ಅಪ್ಲಿಕೇಶನ್ ಹೆಸರು ಸಿ ವಿಜಿಲ್ ಅಂತ ತಾವು ನೆನ್ಪಿಡಬೇಕು ಇಂಥ ಪ್ರಶ್ನೆಗಳು ಭಾಳ ಮುಖ್ಯವಾಗಿ ಕೇಳಲ್ಪಡ್ತಾರೆ ಹಾಗೆಯೇ ನೋಡಿ ಹೈದ್ರಾಬಾದ್ ವಿಶೇಷವಾದಂಥ ಒಂದು ಪಾರ್ಕನ್ನು ನಿರ್ಮಿಸಿದೆ ಇದು ವಾಕಿಂಗಾಗಿ ಅಥವಾ ವಾಕಿಂಗಾಗಿಯೇ ಪ್ರತ್ಯೇಕ ಟ್ರ್ಯಾಕ್ ಶೌಚಾಲಯ ತುರ್ತು ಸಂದರ್ಭಗಳಿಗಾಗಿ ಶುಷ್ಕೃತ ಕೇಂದ್ರ ಇವುಗಳನ್ನೆಲ್ಲನೂ ಹೊಂದಿರುವಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಪಾರ್ಕ್ ಈ ಪಾರ್ಕು ನಮಗೂ ನಿಮಗೂ ಅಲ್ಲ ಇದು ಶ್ವಾನಗಳಿಗೆ ನಿರ್ಮಿಸಲಾಗಿದೆ ಇದು ಹೈದರಾಬಾದ್ನ ಕೊಂಡಾಪುರದಲ್ಲಿ ನಿರ್ಮಿಸಲಾಗ ನಿರ್ಮಿಸಲಾಗಿದೆ ಸುಮಾರು ಒಂದು ಪಾಯಿಂಟ್ ಮೂರು ಎಕರೆ ವಿಸ್ತೀರ್ಣದಲ್ಲಿರುವಂತಹ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಇದನ್ನು ನಿರ್ಮಿಸಿದೆ ಅಂತಲೇ ಹೇಳ್ಬೋದು ಶ್ವಾನ ಉದ್ಯಾನವನ ಈ ರೀತಿ ದೇಶದಲ್ಲೇ ಮೊದಲ ಶ್ವಾನ ಉದ್ಯಾನವನ ಇದಾಗಿದೆ ಇಲ್ಲಿ ಈಜುಕೊಳ ಇದೆ ಕ್ಲೀನಿಂಗ್ ಇದೆ ಜಿಮ್ ಇದೆ ನಾಯಿಗಳು ಪುಣ್ಯ ಮಾಡಿದ್ದಾವೆ ಹಾಗೆ ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿ ಸಿದ್ಧಪಡಿಸಿರುವ ಸ್ಮಾರ್ಟ್ ಸೆನ್ಸಿಂಗ್ ನೋಡಿ ಸ್ಮಾರ್ಟ್ ಸೆನ್ಸಿಂಗ್ ಅಂತಂದರೆ ಇದು ಲೇಜರ್ ಟೆಕ್ನಾಲಜಿ ಹಾಗೆ ಇಮೇಜರ್ ಭೂಗತ ಸೆನ್ಸರ್ಗಳು ಫೈಬರ್ ಆಪ್ಟಿಕಲ್ ಸೆನ್ಸರ್ಗಳು ರಾಡರ್ಗಳನ್ನು ಒಳಗೊಂಡಿರುವಂಥ ಒಂದು ಮಾದರಿ ವ್ಯವಸ್ಥೆ ಇದನ್ನು ರಾಜನಾಥ್ ಸಿಂಗ್ ಅವರು ಉದ್ಘಾಟಿಸಿದರು ಇದನ್ನು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ಅಳವಡಿಸ್ಲಾಗ್ತಾ ಇದೆ ಇಲ್ಲಿ ಥರ್ಮಲ್ ಇಮೇಜರ್ ಯಾವುದೇ ವ್ಯಕ್ತಿ ಕೂಡ ಒಳನುಗ್ಗಿದರೆ ಅದು ಆಗುತ್ತೆ ಅಂಡರ್ ಗ್ರೌಂಡಲ್ಲೂ ಕೂಡ ಅವನು ಬಂದರೆ ಅದನ್ನು ಕೂಡ ಸೆನ್ಸಿಂಗ್ ಮಾಡುತ್ತೆ ಹಾಗೆ ರಾಡರ್ ಇದೆ ಅಲ್ಲೇ ಅವನಿಗೆ ಶೂಟೌಟ್ ಮಾಡ್ತಾರೆ ಹಾಗೆಯೇ ಇತ್ತೀಚೆಗೆ ಅರುಣ್ ಅವರು ರೋಗದಿಂದ ಹೊರಬಂದು ಅವರು ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ಏನಪ್ಪ ಅದು ಅಂತಂದರೆ ಸರ್ಕಾರಿ ಒಡೆತನದ ದೇನಾ ಬ್ಯಾಂಕ್ ವಿಜಯ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಇವುಗಳೆಲ್ಲನ ವಿಲೀನ ಮಾಡ್ತಾರಂತೆ ಎಸ್ ಬಿ ಐನ ಎಸ್ ಬಿ ಐ ಜೊತೆಗೆ ಸಾಕಷ್ಟು ಬ್ಯಾಂಕ್ಗಳು ವಿಲೀನ ಈಗಾಗಲೇ ನಾವು ನೋಡಿದ್ದೀವಿ ಈಗ ವಿಜಯ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಹಾಗೆಯೇ ದೇನಾ ಬ್ಯಾಂಕ್ ಈ ಮೂರುಗಳನ್ನು ಮಾಡೋದ್ರ ಮೂಲಕ ಮೂರನೇ ಬೃಹತ್ ಬ್ಯಾಂಕ್ ಆಗಿ ನಿರ್ಮಾಣ ಮಾಡಲಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಹಾಗೆ ಇವರು ಅದು ಗೊತ್ತಿದ್ದಾರಲ್ಲ ಮಿಸಸ್ ಕೊಹ್ಲಿ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಯಾವುದಕ್ಕೆ ಕೌಶಲ ಭಾರತ ಯೋಜನೆ ಮೇಕ್ ಇನ್ ಇಂಡಿಯಾ ಅಂತ ಏನು ಆ ಅದರ ರಾಯಭಾರಿ ಆಗಿದ್ದಾರೆ ಇವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ ವರುಣ್ ಧವನ್ ಕೂಡ ಇದ್ದಾರೆ ವರುಣ್ ಧವನ್ ಹಾಗೆ ಅನುಷ್ಕಾ ಶರ್ಮಾ ಈ ಇಬ್ಲರ್ ನಟರು ಕೌಶಲ ಭಾರತ ಯೋಜನೆಗೆ ರಾಯಭಾರಿಗಳಾಗಿ ಆಯ್ಕೆಗೊಂಡಿದ್ದಾರೆ ಇಂಥವುಗಳು ಭಾಳ ಫೇಮಸ್ ಆಗಿ ಮಾಡ ಫೇಮಸ್ ಆಗ್ತಾಯಿದೆ ಇವು ಹಾಗೆಯೇ ಇತ್ತೀಚೆಗೆ ಅವರೊಂದು ಫಿಲ್ಮ್ ಕೂಡ ಬಿಡುಗಡೆ ಆಗಿದೆ ಸೂ ಅಂತ ಇದಕ್ಕೆ ಅವ್ರು ಏನು ಮಾಡಿದರೆ ಸೂಯಿದಾಗ ಮೇಡ್ ಇನ್ ಇಂಡಿಯಾ ಅಂತಹ ಒಂದು ಟೈಟಲನ್ನು ಬದಲಾಯಿಸಿದ್ದಾರೆ ತಮ್ಮ ಮೂವಿ ಟೈಟಲ್ಲಿಗೆ ದಾಗ ಮೇಡ್ ಇನ್ ಇಂಡಿಯಾ ಅನ್ನುವಂತಹ ಮುಂದೆ ಹೋಗೋಣ ಇವರು ಮೊದಲ ಮಹಿಳಾ ಐ ಎ ಎಸ್ ಅಧಿಕಾರಿ ರಾಜಮ್ ಅಂತ ಇವರು ಈಗ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಸ್ವತಂತ್ರ ಭಾರತದ ಐ ಎ ಎಸ್ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆ ಕಾರಣರಾದಂಥ ಅಣ್ಣಾ ರಾಜಂ ಮಲ್ಹೋತ್ರಾ ಅವರು ತೊಂಬತ್ತೊಂದನೇ ವಯಸ್ಸಲ್ಲಿ ಅಂದೇರಿ ತಮ್ಮ ಸ್ವಾಗೃಹದಲ್ಲಿ ವಿಧಿವೇಶ್ವರಾಗಿದ್ದಾರೆ ಕೇರಳದ ಎರ್ನಾಲ್ಕುಲಂನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದ ಇವರು ಮದ್ರಾಸ್ ವಿಿಯಿಂದ ಡಿಗ್ರಿ ಪಡೆದಿದ್ದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಾಗರಿಕ ಸೇವೆ ಸೇರ್ಪಡೆಗೊಂಡಿದ್ದರು ಹಾಗೆ ತಮಿಳುನಾಡು ಸರ್ಕಾರ ಅನೇಕ ತ ಅನೇಕ ಜವಾಬ್ ಜವಾಬ್ದಾರಿಗಳನ್ನ ಹೊರಿಸಿತ್ತು ಹಾಗೆಯೇ ಇವರು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನ ಸ್ಥಾಪನೆ ಹಿಂದೆ ಇವರ ಪರಿಶ್ರಮವಿತ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಆರ್ ಬಿ ಐ ಗವರ್ನರ್ ಆಗಿದ್ದ ಆರ್ ಎನ್ ಮಲ್ಹೋತ್ರ ವರ್ಸಿದ ಅವರಿಗೆ ಇವರು ಅವರನ್ನು ಮದುವೆಯಾಗಿದ್ದರು ಹಾಗಾಗಿ ಅಣ್ಣಾ ರಾಜಮ್ಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ದೊರಕಿತ್ತು ಅಂತ ಹೇಳ್ಬೋದು ಹಾಂ ಇವರು ಮೊತ್ತ ಮೊದಲ ಮುಂದಿನ ಮಹಿಳಾ ಸಾಧಕಿ ಸರ್ಕಾರಿ ಸ್ವಾಮ್ಯದ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಎನ್ ಐ ಸಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ನೂತನ ಅಧ್ಯಕ್ಷರಾಗಿ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ತೇಜೀಂದ್ರ ಮುಖರ್ಜಿಯವರು ಸೆಪ್ಟೆಂಬರ್ ಹದಿನಾಲ್ಕರಂದು ಅಧಿಕಾರ ವಹಿಸ್ಕೊಂಡಿದ್ದರು ವಹಿಸ್ಕೊಂಡಿದ್ದಾರೆ ಅವರು ಈ ಹಿಂದೆಯವರು ನ್ಯೂ ಇಂಡಿಯಾ ಅಶೂರೆನ್ಸ್ ಮಹಾಪ್ರಬಂಧಕಿ ಹಾಗೆ ಚೀಫ್ ಅಂಡರ್ ರೈಟಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಲಿಮಿಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ಈಗ ಅವರಿಗೆ ಪ್ರಮೋಷನ್ ಆಗಿ ಅಧ್ಯಕ್ಷರಾಗಿದ್ದಾರೆ ಹಾಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಯಾರು ಇವರ ಹೆಸರು ತೇಜೀಂದ್ರ ಮುಖರ್ಜಿ ಇವರು ಸರ್ಕಾರಿ ಸ್ವಾಮ್ಯದ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನ ನೂತನ ಅಧ್ಯಕ್ಷರು ಅಂತ ಹೇಳ್ಬೋದು ಹಾಂ ಸ್ನೇಹಿತರು ಇವೆಲ್ಲ ಅಪ್ಲಿಕೇಶನ್ಸ್ ಇದೆ ಈಗ ಅಪ್ಲಿಕೇಶನ್ ಜಗತ್ತು ನೋಡಿ ಬ್ಲೂ ವೇಲ್ ನಿಮಗೆ ಗೊತ್ತಿದೆ ಹಾಗೆಯೇ ಮೆಮೋ ಚಾಲೆಂಜ್ ಅಂತ ಅಪ್ಲಿಕೇಶನ್ಸ್ಗಳು ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾಯಿದೆ ಇದನ್ನು ತಡೆಯೋಕ್ಕೋಸ್ಕರ ಇನ್ನೊಂದು ಬೆಟ್ರ್ ಆಪ್ಷನ್ಸ್ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಹೊಸ ಗೇಮನ್ನು ಆರಂಭಿಸಿದೆ ಈ ಗೇಮಿನ ಹೆಸರು ಸೈಬರ್ ಟ್ರಿವಿಯಾ ಅಂತ ಸೈಬರ್ ಟ್ರಿವಿಯಾ ಇಲ್ಲಿ ಪ್ರಶ್ನೋತ್ತರಗಳನ್ನು ಕೇಳಲಾಗತ್ತೆ ಸರಿಯಾಗಿ ಉತ್ತರ ಹೇಳಿದರೆ ಪಾಯಿಂಟ್ಸ್ ಕೊಡ್ತಾರಂತೆ ಪ್ರಶಸ್ತಿ ಏನು ಕೊಡ್ತಾರೋ ಗೊತ್ತಿಲ್ಲ ಮಕ್ಕಳ ಹಕ್ಕುಗಳ ರಕ್ಷಣೆ ರಾಷ್ಟ್ರೀಯ ಆಯೋಗ ಇದರ ಬಗ್ಗೆ ಮಾಹಿತಿನ ನೀಡಿದೆ ಇವರ ಹೆಸರು ಗೊತ್ತಾಯ್ತಲ್ಲ ಸೈಬರ್ ಟ್ರಿವಿಯಾ ಹಾಗೆ ಡ್ರೋನ್ಗಳು ನಮ್ಮಲ್ಲಿ ಡ್ರೋನ್ಗಳು ಇತ್ತೀಚೆಗೆ ಇದೆ ಆದರೆ ಡ್ರೋನ್ಗಳು ಸಂಬಂಧಪಟ್ಟಂಥ ಯಾವುದೇ ಕಾಯ್ದೆಗಳು ಆಗಿಲ್ಲ ಇತ್ತೀಚೆಗೆ ಕಾಯ್ದೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಸಂದರ್ಭದಲ್ಲಿ ನವೆಂಬರ್ನಲ್ಲಿ ಇಸ್ರೋ ಒಂದು ಜಿ ಸ್ಯಾಟ್ ಸೆವೆನ್ ಎ ಅನ್ನೋವಂಥ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಗಿ ಮಾಡ್ತಾ ಇದ್ದಾರೆ ಯಾವುದಕ್ಕೋಸ್ಕರ ಅಂದರೆ ಈ ಡ್ರೋನ್ಗಳನ್ನು ಈಗ ನೋಡಿ ಆ್ಯಂಟಿನ್ಗಳ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮುಂದೆ ಜಿ ಸ್ಯಾಟ್ ಸೆವೆನ್ ಎ ಅವುಗಳನ್ನ ಕಂಟ್ರೋಲ್ ಮಾಡಲಿ ನಮಗೆ ಹೆಲ್ಪ್ ಮಾಡಲಿದೆ ಸೆಟ್ಲಿ ಅವುಗಳನ್ನು ಡ್ರೋನ್ಗಳನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ರೀತಿ ನವೆಂಬರಲ್ಲಿ ಅದರ ಉಡಾವಣೆ ಆಗಲಿದೆ ಇದು ಭಾರತೀಯ ಸೇನೆಗೆ ತುಂಬ ಅನುಕೂಲವಾಗಲಿದೆ ಸುಮಾರು ಏಳ್ನೂರ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸ್ಯಾಟಲೈಟ್ ಅಭಿವೃದ್ಧಿ ಇದೆ ಭಾರತವು ಅಮೆರಿಕದ ಪ್ರಿ ಟ್ರೇಡರ್ ಡ್ರೋನ್ಗಳನ್ನು ಖರೀದಿಸುವ ಮಾತುಕತೆಯಲ್ಲಿ ತೊಡಗಿದ್ದು ಈ ಡ್ರೋನುಗಳು ಭಾರತಕ್ಕೆ ಲಭ್ಯವಾದ ನಂತರದಲ್ಲಿ ಇವುಗಳ ನಿಯಂತ್ರಣಕ್ಕೆ ಈ ವ್ಯವಸ್ಥೆ ನೆರವಾಗಲಿದೆ ಅಂದರೆ ಡ್ರೋನ್ಗಳ ಟೆಕ್ನಾಲಜಿಯನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಜಿ ಸ್ಯಾಟ್ ಸೆವೆನ್ ಎ ಊಡಾಯಿಸ್ಲಾಗ್ಲಾಗ್ತದೆ ನವಂಬರ್ನಲ್ಲಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಮಾಹಿತಿ ನೀವು ಮಂದಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿನ್ನೆ ಹೇಳಿದ ನೆನಪಿದೆ ಅಂದ್ಕೊಂಡಿದ್ದೀನಿ ಬುಲೆಟ್ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಮ ನಿಮ್ಮ ಕೆಲಸವನ್ನು ನಾವು ಈಜಿ ಮಾಡ್ತಾ ಇದ್ದೀವಿ ಹಾಗಾಗಿ ಆಪ್ಕ ಏಕ್ ಲೈಕ್ ಬಂತಹ ಹಾಗೆಯೇ ನೋಡಿ ಇತ್ತೀಚೆಗೆ ವಾಟ್ಸಪ್ ತುಂಬಾ ಹವಾ ಕ್ರಿಯೇಟ್ ಆಗಿದೆ ವಾಟ್ಸಪ್ ವಿರುದ್ಧ ಕೇಸ್ಗಳು ದಾಖಲಾಯಿಸ್ಕೊಂಡು ಕೇಂದ್ರ ಸರ್ಕಾರ ಅದರ ವಿರುದ್ಧ ಒಂದು ಹೋರಾಟ ರೀತಿಯಲ್ಲೇ ಮಾಡ್ತಾ ಇದೆ ಹಾಗೆಯೇ ಮೀಡಿಯಾ ಹಬ್ ನೆಟ್ವರ್ಕ್ ಹಬ್ ಅಂತ ಒಂದು ಹೊಸದಾಗಿ ಒಂದು ಕಾಯ್ದೆ ತರಬೇಕು ಅಂತ ಹೊರಟಿತ್ತು ಅದನ್ನು ವಾಪಸ್ ತಗೊಂಡಿದೆ ಇರಲಿ ಈಗ ವಾಟ್ಸಪ್ ಭಾರತ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ವಾಟ್ಸಪ್ ಒಂದು ದೂರು ನಿರ್ವಹಣಾಧಿಕಾರಿಯನ್ನು ನೇಮಿಸಿದೆ ಅಂದರೆ ವಾಟ್ಸಪ್ ವಿರುದ್ಧ ಬರುವಂಥ ದೂರುಗಳನ್ನು ಮೊದಲು ನಾವು ಅಮೆರಿಕಕ್ಕೆ ಹೋಗಿ ನೋಡ್ಕೋಬೇಕಾಗಿತ್ತು ಅಂದರೆ ಅಲ್ಲಿ ಹೋಗಿ ಅದರ ವಿರುದ್ಧ ಕೋರ್ಟಲ್ಲಿ ಹೋರಾಡಬೇಕಾಗಿತ್ತು ಹೀಗಿಲ್ಲ ಈಗ ಅವರ ವಾಟ್ಸಪ್ ಒಬ್ಬ ಅಧಿಕಾರಿ ಭಾರತದಲ್ಲಿ ಇರ್ತಾರೆ ಈ ರೀತಿ ವಾಟ್ಸಪ್ನ ಅಧಿಕಾರಿಯಾಗಿ ಭಾರತದಲ್ಲಿ ಬಂದಿರೋ ಹೆಸರು ಕೋಮಲ್ ಲಹಿರಿ ಇವರು ವಾಟ್ಸಪ್ ದೂರು ನಿರ್ವಹಣಾ ಅಧಿಕಾರಿ ಹೀಗೆ ವಾ ವಾಟ್ಸಪ್ ತನ್ನ ವೆಬ್ಸೈಟ್ನಲ್ಲಿ ವಿವರಿಸಿದೆ ದೂರುಗಳಿದ್ದರೆ ಇವರಿಗೆ ವರದಿ ಮಾಡುವಂಥ ಸೂಚಿಸಿದೆ ಮೂಲಗಳ ಪ್ರಕಾರ ಕೋಮಲ್ ಅವರನ್ನು ಆಗಸ್ಟ್ ಕೊನೆಯ ವಾರದಲ್ಲಿ ನೇಮಕ ಮಾಡಲಾಗಿದೆ ಭಾರತಕ್ಕಾಗಿ ದೂರು ಅಧಿಕಾರಿಯನ್ನು ನೇಮಿಸಬೇಕು ಎಂದು ಭಾರತ ಸರ್ಕಾರ ಇತ್ತೀಚೆಗೆ ಆಗ್ರಹಿಸಿತ್ತು ಹಾಗಾಗಿ ವಾಟ್ಸಾಪ್ ಈ ರೀತಿ ಮಾಡಿದೆ ಯಾಕೆಂದರೆ ಮಾಬ್ ಲಿಂಚಿಂಗ್ ಅಂತ ಸಾಮೂಹಿಕ ತಳಿಸಿ ಹತ್ಯೆ ಮಾಡುವಂಥ ಪ್ರಕರಣಗಳು ವಾಟ್ಸಪ್ ಮೂಲಕ ಪ್ರಸಾರ ಆಗ್ತಾ ಇದ್ವು ಮಾಬ್ ಲಿಂಚಿಂಗ್ ಅಂತಂದರೆ ಇದು ಜನಗಳೇ ದನಗಳನ್ನು ಮಾರ್ತಾರೆ ಅಥವಾ ಜನಗಳನ್ನು ಹೋಯ್ತಿದ್ದಾರೆ ಅಂತ ಅಂದ್ಕೊಂಡು ಜನಗಳೇ ಅವರು ಜನಗಳನ್ನು ಆ ವ್ಯಕ್ತಿಯನ್ನು ಕೊಲ್ಲುವಂಥ ಪ್ರಯತ್ನ ಆಗ್ತಾ ಇತ್ತು ಇದಕ್ಕೆ ವಾಟ್ಸಪ್ ಕಾಣಾಗಿದೆ ಅಂತ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ದಾಖಲಾಗಿತ್ತು ಇದೇನು ಕಾಣ್ತದೆ ಇದು ಎಫ್ ಎಮ್ ಇದೆ ಸ್ನೇಹಿತರೆ ಎಫ್ ಎಮ್ ಈ ಎಫ್ ಎಮ್ ಅನ್ನು ಭಾರತೀಯ ಇವರು ಆಕಾಶವಾಣಿ ಇಂಡಿಯನ್ ಆಲ್ ಇಂಡಿಯಾ ರೇಡಿಯೋ ಸ್ಥಾಪಿಸಿದೆ ಎಲ್ಲಿದೆ ಸ್ಥಾಪಿಸಿದೆ ಅಂತ ಗೊತ್ತಿದೆ ನಿಮಗೆ ಅಮೃತ್ಸರದಲ್ಲಿ ಅಮೃತ್ಸರ್ ಪಂಜಾಬ್ನಲ್ಲಿರುವ ಅಮೃತ್ಸರ್ನಲ್ಲಿ ಈ ಸ್ಟೇಷನ್ ಆರಂಭವಾಗಿದೆ ಯಾಕೆ ಸ್ಟೇಷನ್ ಅಷ್ಟು ದೂರ ಆರಂಭ ಮಾಡಬೇಕಾಗಿತ್ತು ಗಡಿಯಲ್ಲಿ ಅಂತಂದರೆ ನಮ್ಮ ಪಾಪಿ ಪಾಕಿಸ್ತಾನ ಏನು ಮಾಡ್ತಾ ಇದೆ ಭಾರತೀಯರ ವಿರುದ್ಧ ಅಲ್ಲಿ ಸುಮಾರು ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ದೂರ ಏನು ಅಪಪ್ರಚಾರ ಮಾಡ್ತಾ ಇದೆ ಭಾರತವನ್ನ ಕುರಿತು ಅವೃದ್ಧ ನಮ್ಮ 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 ವಿರುದ್ಧ ಅವರಿಗೆ ದ್ವೇಷ ತುಂಬ್ತಾ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಲಾರ್ದಂಗೆ ಹಾಗಾಗಿ ಅದನ್ನು ತಡೆಯೋಕ್ಕೋಸ್ಕರ ಏನು ಮಾಡ್ತಾ ಇದೆ ಈ ಎಫ್ ಎಮ್ ಸ್ಟೇಷನನ್ನು ಆರಂಭಿಸಿದೆ ಇಲ್ಲಿ ನಿಮ್ಮ ಪಾಕಿಸ್ತಾನದಲ್ಲಿ ಭಾಳ ಭಾರತೀಯ ಕಾರ್ಯಕ್ರಮಗಳು ಭಾಳ ಫೇಮಸ್ ಇದೆ ಜಲಂಧರ್ ಎಫ್ ಎಮ್ ರೇನ್ಬೋ ಕಾರ್ಯಕ್ರಮಗಳು ಸರೈಕಿ ಉರ್ದು ಭಾಷೆಯ ಕಾರ್ಯಕ್ರಮಗಳನ್ನ ಈ ಚಾನಲ್ ಪ್ರಸಾರ ಮಾಡಲಿದೆ ಅಂದರೆ ಎಫ್ ಎಮ್ ಪ್ರಸಾರ ಮಾಡಲಿದೆ ಮೀಡಿಯಾ ಕೂಡ ಪ್ರಸಾರವಾಗ್ತಿರುವ ದೇಸಿ ಪಂಜಾಬಿ ಹಾಗೂ ಸರೈಕಿ ಭಾಷೆಯ ಕಾರ್ಯಕ್ರಮಗಳು ಈಗ ಜನಪ್ರಿಯವಾಗಿದೆ ಪಾಕಿಸ್ತಾನದಲ್ಲಿ ಅದರ ಅದ್ರದ್ದು ಒಂದು ಹವಾ ಕ್ರಿಯೇಟ್ ಆಗುತ್ತೆ ಭಾರತ ಭಾರತದ ಪರವಾಗಿ ಹಾಗೆ ಒಳ್ಳೆಯ ಒಂದು ಅಭಿಮಾನ ಬೆಳೆಯುತ್ತೆ ಭಾರತದ ಬಗ್ಗೆ ಈ ಗಡಿ ಪ್ರದೇಶದಲ್ಲಿ ಅನ್ನೋ ಕುದ್ದೋಕರ ಈ ಎಫ್ ಎಮ್ ರೇಡಿಯೋನ ಎಲ್ಲಿ ಆರಂಭಿಸ್ತಾ ಇದ್ದಾರೆ ಅಮೃತ್ಸರದಲ್ಲಿ ಹೌದ್ರಾ ನೆನಪಲ್ಲಿ ಇರಲಿ ಸ್ನೇಹಿತರೆ ಏನು ಪ್ರಶ್ನೆ ಬರ್ಬೋದು ಅಂತ ನಿಮಗೇನು ಗೆಸ್ ಇದೆಯಾ ಇತ್ತೀಚೆಗೆ ಆಲ್ ಇಂಡಿಯಾ ರೇಡಿಯೋ ನಿರ್ಮಿಸಿರುವಂತಹ ಏನು ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿರ್ಮಿಸಿರುವಂತಹ ಹೊಸ ಸ್ಟೇಷನ್ ಎಲ್ಲಿ ಆರಂಭವಾಗಿದೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಹಾಗೆಯೇ ಇದು ತ್ರೀ ಇಡಿಯಟ್ಸ್ ಚಿತ್ರ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಇವರು ತ್ರೀ ಸರ್ ಅಂದರೆ ತ್ರೀ ಇಡಿಯಟ್ಸ್ ಸಿನಿಮಾದ ಒಂದು ಪ್ರಮುಖ ಕಾರ್ಯಕ್ರಮ ನಡೆಯುತ್ತೆ ಅಲ್ಲೊಬ್ಬ ಹೆಸರು ಏನೋ ಬರುತ್ತೆ ಅವನು ಏನು ಮಾಡ್ತಾನೆ ರಾಂಚೋ ರಾಂಚೋ ಫೇಮಸ್ ಸೈಂಟಿಸ್ಟ್ ಇರ್ತಾನೆ ಅವನನ್ನು ಚಾಲೆಂಜ್ ಮಾಡಿ ಒಬ್ಬ ಇರ್ತಾನೆ ಅವನ ಹೆಸರು ನನಗೆ ಬರ್ತಾ ಇಲ್ಲ ನೀವೆ ನೋಡಿ ಆ ನಟರ್ ನಟಿ ನಟ ಅಮಿರ್ ಖಾನ್ ಅವರ ತ್ರೀ ಇಡಿಯಟ್ಸ್ ಸಿನಿಮಾದ ಜನಪ್ರಿಯತೆ ಪಡೆಕೊಂಡಿದ್ದಂತಹ ಲೇಹ ಡ್ರಗ್ ಪದ್ಮಾ ಕಾರ್ಪೊರೇಷನ್ ಸ್ಕೂಲು ಈಗ ಪ್ರವಾಸಿಗರ ಭೇಟಿ ಮೇಲೆ ನಿಯಂತ್ರಣ ಇರೋಕ್ಕೋಸ್ಕರ ಈ ಗೋಡೆಯನ್ನು ಕೆಡುತ್ತಾ ಇದೆ ಇದನ್ನು ರಾಂಚೋವಾಲ್ ಅಂತ ಹೇಳ್ತಾರೆ ರಾಂಚೋ ವಾಲ್ ಈ ಗೋಡೆಯನ್ನು ಅದು ಕೆಡಲು ಮುಂದಾಗಿದೆ ಕಾರಣ ಏನಪ್ಪ ಅಂದರೆ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಬಂದು ಹೋಗ್ತಾ ಇದ್ದಾರೆ ಇದರಿಂದ ಶಾಲಾ ಆಡಳಿತ ಮಂಡಳಿಗೆ ಮಂಡಳಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಈ ಗೋಡೆಯನ್ನು ಕೆಡವು ಕೊಟ್ಟಿದ್ದಾರೆ ಹೋಗೋಣ ಅಪರಾಧ ಪ್ರಕರಣಗಳಲ್ಲಿ ಅಪರಾಧ ಹೊತ್ತ ಶಾಸಕರನ್ನ ಸಂಸದರನ್ನು ಆರೋಪ ಸಾಬೀತು ಆಗೋವರೆಗೂ ಅವ್ರನ್ನ ಸಂವಿಧಾನಿಕ ಹುದ್ದೆಗಳಿಂದ ಅನರ್ಹಗೊಳಿಸ್ಬಾರ್ದು ಅಂತ ಸುಪ್ರೀಂ ಕೋರ್ಟು ಇಪ್ಪತ್ತೈದು ಸೆಪ್ಟೆಂಬರ್ನಲ್ಲಿ ಒಂದು ನಿರ್ಣಾಯಕ ಒಂದು ತೀರ್ಪಿಗೆ ಬಂದಿದೆ ಅಂದರೆ ಅವರು ಸಾಬೀತು ಆಗೋವರೆಗೂ ಕೂಡ ಅವ್ರನ್ನ ಸಂಸದ ಸ್ಥಾನದಿಂದ ಮಾಡೋದಿಲ್ಲ ಅಂದರೆ ಉಚ್ಚಾಟನೆ ಮಾಡಬಾರ್ದು ಈಗಾಗಲೇ ಎರಡು ವರ್ಷಕ್ಕಿಂತ ಹೆಚ್ಚು ಈಗಾಗಲೇ ಶಿಕ್ಷೆ ಒಳಪಟ್ಟಿದ್ದರೆ ಘೋಷಣೆ ಆಗಿದ್ದರೆ ಅವ್ರನ್ನ ಸಂಸ್ಥಾನದಲ್ಲಿ ಮುಂದುವರಿಬಾರ್ದು ಅಂತ ಈಗಾಗಲೇ ಕಾನೂನು ಕೂಡ ಇದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಇದೆ ಆದರೆ ಸಾಬೀತಾಗುವ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಬಾರ್ದು ಅಂತ ಮಂಗಳವಾರ ಏನು ಮಾಡಿದೆ ಕೋರ್ಟು ಮಾಹಿತಿಯನ್ನು ನೀಡಿದೆ ಹಾಗೆಯೇ ಇಲ್ಲಿ ನೋಡಿ ಐತಿಹಾಸಿಕ ಮುಘಲ್ ಸರಾಯಿ ಮುಘಲ್ ಸರಾಯಿ ಅನ್ನುವಂಥ ಒಂದು ಜಂಕ್ಷನ್ ಇದೆ ಈ ಜಂಕ್ಷನನ್ನು ಹೆಸರು ಬದಲಾಯಿಸ್ತಾರೆ ದೀನ್ ದಯಾಲ್ ಉಪಾಧ್ಯಾಯ ಜಂಕ್ಷನ್ ಅಂತ ಮಾಡ್ತಾ ಇದ್ದಾರೆ ಇದು ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿದೆ ಯೋಗಿ ಆದಿತ್ಯನಾಥ್ ಬಿ ಜೆ ಪಿ ಅಧ್ಯಕ್ಷ ಅಮಿತ್ ಶಾ ರೈಲ್ವೆ ಸಚಿವ ಪೀಶ್ ಗೋಯಲ್ ಭೇಟಿ ನೀಡಿ ಅವ್ರೇನು ಮಾಡ್ತಾ ಇದ್ದಾರೆ ಈ ನಿಲ್ದಾಣಕ್ಕೆ ಮುಘಲ್ ಸರಾಯ್ ಜಂಕ್ಷನ್ ಅಂತ ಹೆಸರಿಡ್ತಾಯಿದ್ದಾರೆ ಇದು ಯಾರು ಇವರು ಅಂದರೆ ಹಿರಿಯ ನಾಯಕ ಯಾರು ದಿವಂಗತ ಆರ್ ಎಸ್ ಎಸ್ನ ಹಿರಿಯ ನಾಯಕನಾದ ದೀನ್ ದಯಾಲ್ ಉಪಾಧ್ಯಾಯ ಅವರ ಹೆಸರನ್ನ ಇದೆ ಈ ಮಾರ್ಗ ಎಲ್ಲಿ ಬರುತ್ತೆ ಅಂದರೆ ದಿಲ್ಲಿ ಮತ್ತು ಹೌರಾ ಮಾರ್ಗದಲ್ಲಿದೆ ಸುಮಾರು ಶತಮಾನಗಳಷ್ಟು ಹಳೆಯದು ಅದನ್ನು ಮುಘಲ್ ಸರಾಯಿ ಜಂಕ್ಷನ್ ಅಂತಲೇ ಕರೀತಾ ಇದ್ರು ಈಗ ಅದನ್ನು ಕೇಸರಿಕರಣ ಮಾಡಲಾಗ್ತಾ ಇದೆ ಅಂತಲೂ ನಾವು ಹೇಳ್ಬೋದು ಇವ್ರು ಯಾರು ಗೊತ್ತಿದೆಯಲ್ಲ ಮೇರಿ ಬಾಕ್ಸರ್ ಇವರು ಮತ್ತು ಬಿ ಎಸ್ ಎನ್ ಎಲ್ ಈಗ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಇವರು ಎರಡು ವರ್ಷಗಳ ಕಾಲ ಬಿ ಎಸ್ ಎನ್ ಎಲ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಾಹೀರಾತು ನೀಡಲಿದ್ದಾರೆ ತುಂಬಾ ಫೇಮಸ್ ಫೈಟರ್ ಇವರು ಈಗ ಮುಂದುವರಿಯೋಣ ನೇಪಾಳ ಒಂದು ಪ್ರಸಿದ್ಧ ಕಾರಣ ಆಗಿದೆ ವಿಶ್ವದ ಪ್ರಥಮ ದೇಶ ಆಗಿದೆ ಯಾವುದರಲ್ಲಿ ಅಂದರೆ ಹುಲಿಗಳ ಜನಸಂಖ್ಯೆಯನ್ನು ದ್ವಿಗುಣಗೊಳಿಸಿದೆ ಇವುದೊಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿದೆ ಯಾವುದು ಆ ಕಾರ್ಯಕ್ರಮದ ಹೆಸರು ಏನಪ್ಪ ಅಂದರೆ ವರ್ಲ್ಡ್ ವೈಡ್ ಫೌಂಡೇಶನ್ ಡಬ್ಲ್ಯುಲ್ಯು ಎಫ್ ಟಿ ಎಕ್ಸ್ ಟು ಕಾರ್ಯಕ್ರಮದ ಅಡಿಯಲ್ಲಿ ಇದು ನೂರ ಇಪ್ಪತ್ತ ಒಂದಿದಂಥ ಹುಲಿಯ ಸಂಖ್ಯೆನ ಎರಡು ನೂರ ಮೂವತ್ತೈದು ಮಾಡ್ಕೊಂಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಏನೋ ಅದ್ರದ್ದು ಎಷ್ಟಿತ್ತು ಅಂತಂದರೆ ಒಂದು ನೂರ ಇಪ್ಪತ್ತೊಂದಿತ್ತು ಅಂತ ಈಗ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಎರಡು ನೂರ ಮೂವತ್ತೈದು ಹುಲಿಗಳ ಸಂಖ್ಯೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಈ ರೀತಿ ಹುಲಿ ಸಂಖ್ಯೆಯನ್ನು ಜಾಸ್ತಿ ಮಾಡಿದಂಥ ದೇಶ ನೇಪಾಳವಾಗಿದೆ ಹಾಗೆಯೇ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೋಡಿ ಇಪ್ಪತ್ತೆಂಟನೇ ಸೆಪ್ಟೆಂಬರ್ ಲಾಸ್ಟ್ ಟೈಮ್ ಕವರ್ ಮಾಡಿಲ್ಲ ನಾನು ಅಂದರೆ ಫಸ್ಟ್ ವಿಡಿಯೋದಲ್ಲಿ ವರ್ಲ್ಡ್ ರೇಬಿಸ್ ಡೇ ಅಂತ ಆಚರಿಸಲಾಗುತ್ತೆ ನಿಮಗೆ ಜಿ ಕೆಗೆ ಅನುಕೂಲ ಆಗ್ಬೋದು ಅಂತ ಕೊಡ್ತಾಯಿದ್ದೀನಿ ರೇಬಿಸ್ ರೋಗ ತಡೆಗಟ್ಟಕೋಸ್ಕರ ಈ ಜಾಗೃತಿ ಮೂಡಿಸ್ಕೋಸ್ಕರ ಈ ದಿನವನ್ನು ಆಚರಿಸಲಾಗುತ್ತೆ ಯಾಕೆಂದರೆ ಮೊದಲ ರೇಬಿ ರೇಬಿಸ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂತಹ ಫ್ರೆಂಚ್ ತ ರಸಾಯನ ತಂತ್ರಜ್ಞ ಅಂದರೆ ಶಾಸ್ತ್ರಜ್ಞ ಹಾಗೂ ಸೂಕ್ಷ್ಮ ಜೀವವಿಜ್ಞಾನಿ ಆದಂಥ ಲೂಯಿಸ್ ಪ್ಯಾಶೋರ್ ಅವರ ಸಾವಿನ ವಾರ್ಷಿಕೋತ್ಸವವನ್ನು ಡಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತೆ ಹಾಗೆಯೇ ವಿಶ್ವ ರೇಬೀಸ್ ದಿನ ಅಂತಲೂ ಕೂಡ ಆಚರಿಸಲಾಗುತ್ತೆ ಗೆಳೆಯರೆ ಈ ದಿನ ಸ್ವಲ್ಪ ಆರೋಗ್ಯ ಗುಣ ಗುಣ ಆಗಿದೆ ಹಾಗಾಗಿ ಸ್ವಲ್ಪ ಫ್ಲೂಯೆನ್ಸಿ ಇದೆ ಎನಿವೆ ನಿಮಗೆ ಇದು ಲಾಭ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ನಾಳೆ ಮತ್ತು ನಾಡಿದ ದಿನಗಳಲ್ಲಿ ಆಗಸ್ಟ್ ತಿಂಗಳದ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಹಾಗಾಗಿ ಟ್ಯೂನ್ ಇನ್ ಆಗಿರಿ ಹಾಗೆ ಜಿ ಕೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಟ್ರಾನ್ಸ್ಲೇಷನ್ ಕಡಿಮೆ ಮಾಡ್ತಾ ಇದೀವಿ ಯಾಕಂದರೆ ನೀವು ಸಾಕಷ್ಟು ಟ್ರಾನ್ಸ್ಲೇಷನ್ ವಿಡಿಯೋಗಳನ್ನು ನೋಡಿಲ್ಲ ಹಾಗಾಗಿ ನೋಡಿಲ್ಲ ಅಂದರೆ ಅದರ ನಮಗೆ ತಿಮಗೆ ನಮಗೆ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಸೈನ್ಸ್ ಹಾಗೆಯೇ ಟಿ ಇ ಟಿ ಎಲ್ಲ ವೀಡಿಯೋಗಳನ್ನು ಪ್ರಸಾರ ಮಾಡ್ತೀವಿ ಈ ತಿಂಗಳು ತುಂಬ ಬ್ಯುಸಿ ಡೇ ಸ್ನೇಹಿತರೆ ತಮಗೆ ನಮ್ಮ ಚಾನಲಿಗೆ ಆಗಿ ಸಾಕಷ್ಟು ವಿಷಯಗಳನ್ನು ನೋಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿ ಯು